ಹಯವದನನಾಗಿ ರಾಘವೇಂದ್ರ ಸ್ಟೋರ್ಸಲ್ಲಿ ನಿಮ್ಮ ಒಂದು ಪಾತ್ರ ಒಬ್ಬ ಅಡುಗೆ ಭಟ್ಟನಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಖುಷಿ ಇದೆ, ಎಷ್ಟು ವಿಭಿನ್ನ ಸರ್? ಅಂದರೆ ಪ್ರತಿ ಒಬ್ಬ ಆ್ಯಕ್ಟ್ರಿಗೆ ಎಲ್ಲ ಪಾತ್ರಗಳೂ ಭಾಳ ಶ್ರೇಷ್ಠವಾಗೇ ಇರಬೇಕು. ಇದ್ದಾಗ ಮಾತ್ರ ಪರಕಾಯ ಪ್ರವೇಶ, ಪರಕಾಯ ಪ್ರವೇಶ ಆದಾಗ ಮಾತ್ರ ಅವನು ಅದನ್ನು ಔಟ್ಪುಟಲ್ಲಿ ಕೊಡೋಕ್ಕೆ ಸಾಧ್ಯ. ಹಂಗಾಗಿ ಡೈರೆಕ್ಟ್ರು ಬರೆದಂಥ ಈ ಪಾತ್ರದಲ್ಲಿ ನಾನು ಭಾಳ ಅದ್ಭುತವಾಗಿ ಒಳಹೋಗಿ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಅದು ಒಂದು ಹೋಟೆಲ್ ಓನರು, ಒಂದು ಒಳ್ಳೆಯ ಗಂಡ, ಮತ್ತು ಹೆಣ್ಣು ಸಿಗದೇ ಇರುವಂಥ ಅಭ್ಯಪರಿ, ಆಮೇಲೆ ಒಬ್ಬ ತಂದೆಗೆ ಒಳ್ಳೆಯ ಮಗ, ಆಮೇಲೆ ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತ, ಸಮಾಜಕ್ಕೆ ಒಳ್ಳೆಯ ಗೆಳೆಯ. ಆ ಥರ ಎಲ್ಲ ಆ್ಯಂಗಲಲ್ಲಿ ಡೈರೆಕ್ಟ್ರ್ ಕಾನ್ಸೆಪ್ಟ್ ಏನು ಮಾಡಿದರೆ ಅದು ಎಲ್ಲವನ್ನು ಭಾಳ ಸಮರ್ಥವಾಗಿ ಆಲೋಚನೆ ಮಾಡಿ ಚರ್ಚೆ ಮಾಡಿ ಆ ಪಾತ್ರದ ಆಳದಲ್ಲಿ ಹೋಗಿರುವಂಥ ಕೆಲಸ ಮಾಡಿದೆ. ಸ್ಯಾಂಡಲ್ವುಡ್ನ ಆಲ್ವೇಸ್ ಸಿಂಪಲ್ ಬಡಿಗೆ ಸಿಂಪಲ್ ಶ್ವೇತಾ ಶ್ರೀವಾತ್ಸವ ಅವರು ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಓ, ಆರಾಮಿದ್ದೀನಿ. ತುಂಬ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಸೊ ನಿಮ್ಮ ಒಂದು ಪಾತ್ರ ಈ ಸಿನಿಮಾದಲ್ಲಿ ಹೇಗಿರಲಿದೆ, ಜೊತೆಗೆ ಇಂಥ ಒಂದು ಒಳ್ಳೆ ಕಾಸ್ಟ್ ಕಾಂಬಿನೇಷನ್ ಸಿನಿಮಾದಲ್ಲಿ ನೀವೊಂದು ಭಾಗವಾಗಿರೋದಕ್ಕೆ ಎಷ್ಟು ಖುಷಿ ಇದೆ ಮೇಡಮ್? ಇದು ನನ್ನ ಭಾಗಕ್ಕೆ ಬಂದ ಭಾಗ್ಯ. ಖಂಡಿತವಾಗಿಯೂ ಈ ಥರದೊಂದು ತಂಡ ಜೊತೆಗೆ ಈ ಒಂದು ಹೊಂಬಾಳೆ ಪ್ರೊಡಕ್ಷನಲ್ಲಿ ನಮ್ಮ ಪ್ರೀತಿಯ ಜಗ್ಗೇಶ್ ಸರ್, ನಮ್ಮೆಲ್ರಿಗೂ ಮೋಸ್ಟ್ ಫೇವರೇಟ್ ಆ್ಯಕ್ಟರ್ ಆಫ್ ಅವರ್ ಕಂಟ್ರಿ, ಸೊ ಜಗ್ಗೇಶ್ ಸರ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋ ಒಂದು ಅವಕಾಶ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಸರ್, ಸೊ ಹಾಗಾಗಿ ನನಗೆ ರಸದೌತಣ, ತುಂಬಾ ಖುಷಿಯಾಗತ್ತೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸಿಂಪಲ್ ಹಂಬಲ್ ಒಂದು ಹೌಸ್ ವೈಫ್, ತುಂಬಾ ಟ್ರೆಡಿಷ್ನಲ್ಲಾಗಿ ಒಂದು ಸಂಸಾರ ನಡೆಸಂಥ ಒಂದು ಹೆಣ್ಮಗು. ಆಕೆಯ ಸಿಂಪಲ್ ಹುಡುಗಿ ಅಂತ ಹೇಳಿಬಿಟ್ಟು ಸಿಂಪಲ್ ರೋಲ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಸಂತೋಷ್ ಸರ್ಗಾರು ಸಿಂಪಲ್ಲಾಗಿ ಮಾಡಿಸ್ಬೋದು ಇವಳ ಹತ್ರ ಅಂತ ಅನ್ನಿಸ್ತಲ್ಲ, ಯಾಕೆಂತಂದರೆ ಇದುವರೆಗೂ ಬಂದಿದ್ದ ಪಾತ್ರಗಳೆಲ್ಲದರಲ್ಲೂ ಏನಾರು ಗಯ್ಯಾಳಿ ಪಾತ್ರನೋ ಅಥವಾ ತುಂಬ ಸ್ಟ್ರಾಂಗ್ ಆ್ಯಂಡ್ ಏನೋ ಆ ಥರದ್ದು ಬಂದಿದ್ದು ನಾನು ಅಂದ್ಕೊಳ್ಳಿಲ್ಲ. ಈ ಥರದ್ದು ಆ್ಯಂಗಲಿಂದನೂ ಯಾರು ಕಥೆ ಬರೆಯೋರು ಡೈರೆಕ್ಟ್ರುಗಳು ನನ್ನನ್ನು ಅಬ್ಸರ್ವ್ ಮಾಡಬಹುದು ಅಂತ ನಿಜವಾಗ್ಲೂ ಅಂದ್ಕೊಳ್ಳಿಲ್ಲ ನಾನು. ಅದು ತುಂಬ ಆಶ್ಚರ್ಯನೇ ಅನಿಸ್ತು ನನಗೆ, ಯಾಕೆಂತಂದರೆ ಈ ಥರದ್ದು ವಿಭಿನ್ನವಾದ ಪಾತ್ರ ಈ ಒಂದು ಸ್ಟೇಜ್ ಆಫ್ ಮೈ ಲೈಫಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತವಾಗಿಯೂ ಅಂದ್ಕೊಂಡಿದ್ದಿಲ್ಲ. ಹಾಗಾಗಿ ಇದು ತುಂಬಾ ವಿಭಿನ್ನವಾಗಿದೆ ಅಂತ ಪಾತ್ರ.